ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಜಿಲ್ಲಾ ಪರಿಶಿಷ್ಟ ಜಾತಿ ಪಂಗಡದ ಗುತ್ತಿಗೆದಾರರ ಸಂಘದ ವತಿಯಿಂದ ಗುತ್ತಿಗೆದಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ ಕೆ ಶಿವಕುಮಾರ್ ಟಿವಿ ಭಾರತ್ನೊಂದಿಗೆ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಗುತ್ತಿಗೆದಾರರಿಗೆ ಇರುವ 50 ಲಕ್ಷದ ಮೀಸಲಾತಿಯನ್ನು 100 ಕೋಟಿಗೆ ಹೆಚ್ಚಿಸಬೇಕು ಹಾಗೂ ಇತ್ತೀಚೆಗೆ ಕಟ್ಟಡ ನಿರ್ಮಾಣಕ್ಕೆ ಬಳಸುವ ವಸ್ತುಗಳ ಬೆಲೆಯಲ್ಲಿಯೂ ಏರಿಕೆಯಾಗಿದ್ದು ಎಸ್ಆರ್ ದರವನ್ನು ಏರಿಕೆ ಮಾಡಬೇಕು ಎಂದರು. ಜೊತೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಚಂದ್ರು, ರವಿ, ಎಸ್ಟಿ, ಎಸ್ ಮಂಜುನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು. ಶಿವಮೊಗ್ಗ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ನೋವಿಗೆ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮಾಧ್ಯಮದ ಮೂಲಕ ನಾವು ಈ ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದ್ದೀವಿ. ನಮಗೇನು ಮೀಸಲಾತಿಯಲ್ಲಿ 50 ಲಕ್ಷ ಕಾಮಗಾರಿ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ನಮಗೆ ಮೀಸಲಾತಿ ಕೊಟ್ಟಿದೆ. ಆ ಮೀಸಲಾತಿಯನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಅಂದರೆ ಅಧಿಕಾರಿಗಳು ನಮ್ಮನ್ನು ಪ್ಯಾಕೇಜ್ ಮಾಡೋದ್ರ ಮೂಲಕ 2 ಕೋಟಿ 4 ಕೋಟಿ 5 ಕೋಟಿ ಪ್ಯಾಕೇಜ್ ಮಾಡಿ ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ, ಅದು ಕೇವಲ ಮೀಸಲಾತಿ ಅಲ್ಲ, ಬೇರೆ ವರ್ಗದ ಸಣ್ಣ ಪುಟ್ಟ ಗುತ್ತಿಗೆದಾರರು ಬೇರೆ ವರ್ಗದಲ್ಲೂ ಕೂಡ ಇದ್ದಾರೆ, ಅವರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮುಖಾಂತರ ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಮೀಸಲಾತಿ ನಮಗೇನು ಸಣ್ಣ ಪುಟ್ಟ ಗುತ್ತಿಗೆದಾರಿಗೆ ಸಿಗಬೇಕು, ಅದನ್ನು ನ್ಯಾಯಬದ್ಧವಾಗಿ ಸಿಗಬೇಕು ಅಂತ ಹೇಳಿ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಮತ್ತು 50 ಲಕ್ಷಕ್ಕಿರುವಂಥ ಮೀಸಲಾತಿಯನ್ನು 1 ಕೋಟಿಗೆ ಹೆಚ್ಚಿಸಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಜೊತೆಗೆ ಪ್ಯಾಕೇಜು ಮಹಾನಗರಪಾಲಿಕೆ ಒಳಗೆ 7 ಕೋಟಿ 8 ಕೋಟಿದ್ದು ಪ್ಯಾಕೇಜ್ ಮಾಡ್ತಿದ್ದಾರೆ. ಆಮೇಲೆ ಕೆ ಎನ್ ಎಲ್ ಎಲ್ ನಿಗಮದಲ್ಲೂ ಕೂಡ ಪ್ಯಾಕೇಜ್ ಟೆಂಡರ್ ಮಾಡ್ತಿದ್ದಾರೆ. ಬೇರೆ ಇಲಾಖೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಬರ್ತಾ ಇದೆ. ಪಿ ಡಬ್ಲ್ಯೂಲ್ಲೂ ಕೂಡ ಪ್ಯಾಕೇಜು ಮಾಡಬಾರ್ದು ಅಂತೇಳಿ ನಾವು ಮುಖ್ಯ ಇವರಿಗೆ ಕಾರ್ಯಪಾಲಕ ಅಭಿಯಂತರರಿಗೆ ಅರ್ಜಿ ಕೊಟ್ಟಿದ್ದೀವಿ. ಹಾಗಾಗಿ ಮಾಧ್ಯಮದ ಮುಖಾಂತರ ನಾನು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಮಾನ್ಯ ಸಮಾಜ ಕಲ್ಯಾಣ ಸಚಿವರು, ಲೋಕೋಪಯೋಗಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಈ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ನಮಗೇನು ಸಣ್ಣ ಪುಟ್ಟ ವರ್ಗದ ಗುತ್ತಿಗೆದಾರರಿದ್ದೀವಿ, ನಮ್ಮ ಸಿಗಬೇಕಾದಂಥ ಕಾಮಗಾರಿಗಳನ್ನು ನಮಗೆ ಸಿಗುವಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಇವತ್ತು ಎಸ್ಆರ್ ದರ 17ನೇ ಇಸ್ವಿಯಲ್ಲಿ ಹೆಚ್ಚಿಗೆ ಮಾಡಿದ್ಬಿಟ್ರೆ 17ರಿಂದ ಇವತ್ತು 4 ವರ್ಷ ಆಯಿತು, ಎಸ್ಆರ್ ದರ ಯಾವುದೂ ಹೆಚ್ಚಿಗೆ ಮಾಡಿಲ್ಲ. ಅವತ್ತು 270 ರೂಪಾಯಿ ಸಿಮೆಂಟ್ ಬ್ಯಾಗ್ ರೇಟ್ ಇತ್ತು, ಇವತ್ತು 450 ರೂಪಾಯಿ ಇದೆ. ಕಬ್ಬಿಣದ ರೇಟು ಅವತ್ತು 43 ಸಾವಿರ ಇತ್ತು, ಇವತ್ತು 70 ಸಾವಿರ ಆಗಿದೆ. ಮರಳು ರೇಟ್ ಅವತ್ತು 700 ರೂಪಾಯಿ ಇತ್ತು ಪ್ರತಿ ಟನ್ಗೆ, ಇವತ್ತು 1500 ರೂಪಾಯಿ ಇದೆ. ಹೇಗೆ ನಾವು ನಿರ್ವಹಣೆ ಮಾಡೋದು, ನಮ್ಮ ಸಂಸಾರ ಜೀವನ ಸಾಗಿಸೋದು, ನಾವು ಕೆಲಸ ಮಾಡೋದು ಹೇಗೆ, ನಾವು ಬ್ಯಾಂಕಿಗೆ ಸಾಲ ಕಟ್ಟೋದು ಹೇಗೆ, ಬಡ್ಡಿ ಕಟ್ಟೋದು ಹೇಗೆ, ನಾವು ಜೀವನ ನಿರ್ವಹಣೆ ಮಾಡೋದು ಹೇಗೆ, ಕಷ್ಟ ಆಗ್ತಿದೆ. ಹಾಗಾಗಿ ಕೋವಿಡ್ ನೆಪ ಒಡ್ಡಿ ಎಸ್ಆರ್ ದರವನ್ನು ರಿವೈಸ್ ಮಾಡಬೇಕಿತ್ತು, ಮಾಡಿಲ್ಲ. ದಯಮಾಡಿ 30% ಪ್ರತಿ ವರ್ಷ 10ರಿಂದ 15% ಮಾಡಬೇಕು. ಈ 4 ವರ್ಷದಲ್ಲಿ ನೀವು ಹೆಚ್ಚಿಗೆ ಮಾಡಿಲ್ಲ. 30% ಎಸ್ಆರ್ ದರವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಅಗ್ರಪಡಿಸ್ತಾ ಇದ್ದೀವಿ. ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಲ್ಲಿ ಕ್ರಷರ್
ಬಂದ್ ಆಗಿರೋದ್ರಿಂದ ಕ್ವಾರೆಗಳು ರಾಯಲ್ಟಿ ಕ್ವಾರೆ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಆಗ್ತಿದೆ. ನಾವು ಬೇರೆ ಜಿಲ್ಲೆಯಿಂದ ಜಲ್ಲಿ ಮರಳುಗಳಿಂದ ತಮ್ಮಂದು ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ವಿಪರೀತ ಖರ್ಚು ವೆಚ್ಚ ತುಂಬ ಬರ್ತಾ ಇದೆ. ಹಾಗಾಗಿ ನೀವು ಜಿಲ್ಲಾಧಿಕಾರಿಗಳೇ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಜಲ್ಲಿ ಕ್ರಷರ್ಗಳನ್ನು ಓಪನ್ ಮಾಡಿಸಿ, ಇಲ್ವಾ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕರೆದಿರುವಂಥ ಎಲ್ಲ ಟೆಂಡರ್ ಕಾಮಗಾರಿಗಳನ್ನು ರದ್ದುಪಡಿಸಿ, ಇಲ್ಲದೇ ಇದ್ದರೆ ನಾವು ಲೆಟ್ರ್ ಕೊಟ್ಟು ನಾವು ಅರ್ಜಿಯನ್ನು ಕೊಟ್ಟು ನಮ್ಮ ಕಾಮಗಾರಿಗಳನ್ನು ಸ್ಥಗಿತ ಮಾಡಿ ನಾವು ಕಾಮಗಾರಿಯನ್ನು ಸ್ಥಗಿತ ಮಾಡಿ ಮನೆಯಲ್ಲಿರ್ತೀವಿ. ನಾವು ನಮ್ಮ ಮನೆ ಕಳ್ಕೊಳ್ಳೋಕ್ಕೆ ನಾವು ಸರ್ಕಾರದ ಕೆಲಸ ಮಾಡಿ ನಮ್ಮ ಮನೆ ಮಠ ಕಳ್ಕೊಳ್ಳಬೇಕು ಅನ್ನೋದು ಏನಿದೆ ಸೊಮ್ಮೆ? ನೀವು ಅಧಿಕಾರಿಗಳು ನಿಮಗೆ 23 ದಿನ ಕೆಲಸ ಮಾಡಿದ್ರೆ ಸಂಬಳ ಬರುತ್ತೆ, ನಮ್ಮ ಗುತ್ತಿಗೆದಾರರು ಯಾರು ಕೊಡ್ತಾರೆ ಸೊಮ್ಮೆ ಸಂಬಳ?